ಹಲೋ ಗೆಳೆಯರೇ, ವೆಲ್ಕಮ್ ಟು ಎಸ್ ಎಸ್ ಪಿ ಚಿನ್ ಕನ್ನಡ ಚಾನೆಲ್. ನಾವಿದ್ದೀನ ನೀರಿನ ಮಾಲಿನ್ಯ, ನೀರಿನ ಮಾಲಿನ್ಯ ಅಥವಾ ಜಲ ಮಾಲಿನ್ಯ ಅಂತ ಕರಿತೇವೆ. ಅದ್ರ ಬಗ್ಗೆ ಸಣ್ಣ 10 ಸಾಲಿನ ಪುಟ್ಟ ಪ್ರಬಂಧ ನೋಡ್ತಾ ಹೋಗೋಣ. ರೈಟ್, ಹಾಗೆ ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಬಗ್ಗೆ ನೋಡ್ತಾ ಹೋಗೋಣ, ಬನ್ನಿ. ಮೊದಲನೇ ಪಾಯಿಂಟ್, ನೀರು ಒಂದು ಪ್ರಮುಖ ಸಂಪನ್ಮೂಲವಾಗಿದೆ. ನೀರು ಒಂದು ಪ್ರಮುಖ ಸಂಪನ್ಮೂಲವಾಗಿದೆ. ಸಂಪನ್ಮೂಲವಾಗಿದೆ. ನೀರು ಪ್ರಮುಖ ಸಂಪನ್ಮೂಲವಾಗಿದೆ. ಓಕೆ, ರೈಟ್. ಎರಡನೇ ಪಾಯಿಂಟ್, ಪ್ರತಿಯೊಂದು ಜೀವಿಗೂ ನೀರು ಬೇಕು. ಪ್ರತಿಯೊಂದು ಜೀವಿಗೂ ನೀರು ಬೇಕು. ಮೂರನೇ ಪಾಯಿಂಟ್, ಕುಡಿಯಲು ಮತ್ತು ಅಡುಗೆ ಮಾಡಲು ನೀರು ಬೇಕು. ನಾಲ್ಕನೇ ಪಾಯಿಂಟ್, ಸ್ವಚ್ಛತೆ ಮತ್ತು ಸಸ್ಯಗಳಿಗೆ ಜೀವಿಸಲು ನೀರು ಬೇಕು. ಸ್ವಚ್ಛತೆ ಮತ್ತು ಸಸ್ಯಗಳಿಗೆ ಜೀವಿಸಲು ನೀರು ಬೇಕು. ಐದನೇ ಪಾಯಿಂಟ್, ಮೀನು ಮತ್ತು ತೋಟಗಾರಿಕೆಗೆ ನೀರು ಬೇಕು. ಆರನೇ ಪಾಯಿಂಟ್, ಪ್ರಾಣಿಗಳಿಗೆ ಕುಡಿಯಲು ನೀರು ಬೇಕು. ಏಳನೇ ಪಾಯಿಂಟ್, ನಾವು ನಮ್ಮ ನೀರನ್ನು ಕಲುಷಿತಗೊಳಿಸುತ್ತಿದ್ದೇವೆ. ಎಂಟನೇ ಪಾಯಿಂಟ್, ನಾವು ಪ್ಲ್ಯಾಸ್ಟಿಕ್ ಮತ್ತು ಕಸವನ್ನು ನೀರಿನಲ್ಲಿ ಎಸೆಯುತ್ತೇವೆ. ಒಂಬತ್ತನೇ ಪಾಯಿಂಟ್, ಕೊಳಕು ನೀರು ಅನಾರೋಗ್ಯಕ್ಕೆ ಕಾರಣ ಅಥವಾ ಕಲುಷಿತ ನೀರು ಅಂತಲೂ ಹೇಳ್ಬೋದು ಇಲ್ಲಿ. ಓಕೆನಾ, ಕೊಳಕು ನೀರು ಅನಾರೋಗ್ಯಕ್ಕೆ ಕಾರಣ. ಹತ್ತನೇ ಪಾಯಿಂಟ್, ನಾವು ನೀರನ್ನು ಮಿತವಾಗಿ ಬಳಸೋಣ ಹಾಗೂ ಸ್ವಚ್ಛತೆಯನ್ನು ಕಾಪಾಡೋಣ. ಓಕೆ, ರೈಟ್. ಓಕೆ, ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾಯ್ತಾ? ಈ ಒಂದು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಇನ್ನೊಬ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.